ಪಾಶ್ಚಾಪುರ ಮಾರ್ಕಂಡೇಯ ಜಲಾಶಯದಿಂದ ನೀರು ಬಿಡುಗಡೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಿರೂರು ಸಮೀಪವಿರುವ ಮಾರ್ಕಂಡೇಯ ಜಲಾಶಯ ಭರ್ತಿಯಾಗಿದ್ದು ಇಂದು 500 ಕ್ಯೂಸಿಕ್ಸ್ ನೀರನ್ನು ಬಿಡಲಾಗಿದೆ. ಈ ಸಂದರ್ಭದಲ್ಲಿ ಮಾರ್ಕಂಡೇಯ ನದಿಪಾತ್ರದಲ್ಲಿರುವ ಗ್ರಾಮಗಳಾದ ಶಿರೂರು, ಹಗೆದಾಳ, ಬಸಾಪುರ, ಬಗರನಾಳ, ಕುಂದರಗಿ, ಪಾಶ್ಚಾಪುರ, ಮಾವನೂರ ಜನತೆಗೆ ಸುರಕ್ಷಿತವಾಗಿರಲು ಸೂಚಿಸಿದ್ದು, ಜನರು ಜಾನುವಾರುಗಳೊಂದಿಗೆ ಎತ್ತರ ಪ್ರದೇಶಗಳಿಗೆ ತೆರಳಬೇಕು ಎಂದು ತಾಲೂಕು ದಂಡಾಧಿಕಾರಿ ಡಾಕ್ಟರ್ ಡಿಎಚ್ ಹೂಗಾರ ತಿಳಿಸಿದ್ದಾರೆ. ನೀರಾವರಿ ನಿಗಮದ ಹಿರಿಯ ಅಧಿಕಾರಿಗಳಾದ ಶ್ರೀಯುತ ಬಿಎ ನಾಗರಾಜ್, ಅಧೀಕ್ಷಕ ಅಭಿಯಂತರರು, ಜಿಆರ್ಬಿಸಿ ಹಿಡಕ್ಕಲ್ ಡ್ಯಾಂ ಅವರು ಹವಾಮಾನ ಇಲಾಖೆ ಸೂಚನೆ ಮೇರೆಗೆ ಮಳೆ ಬೀಳುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಹಾಗೂ ಡ್ಯಾಂ ಸುರಕ್ಷತೆ ದೃಷ್ಟಿಯಿಂದ ಇಂದು ನೀರು ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀಯುತ ಎಸ್ಕೆ ಎಂಟತ್ತಿನವರ, ಎಡಬಲಿ ಹಿಡಕ್ಕಲ್ ಡ್ಯಾಂ ಅವರು ಮಾಧ್ಯಮದ ಜೊತೆ ಮಾತನಾಡಿ, ಕಳೆದ 4-5 ದಿನಗಳಿಂದ ಮಳೆ ಹೆಚ್ಚಾಗಿದ್ದರಿಂದ ನೀರಿನ ಒಳಹರಿವು 4644 ಕ್ಯೂಸಿಕ್ಸ್ ಇದ್ದು 3696 ಕ್ಯೂಸಿಕ್ಸ್ ಸಂಗ್ರಹಣ ಸಾಮರ್ಥ್ಯ ಹೊಂದಿದೆ ಎಂದರು. ಈ ಸಂದರ್ಭದಲ್ಲಿ ಇಂಜಿನಿಯರ್ಗಳಾದ ಬಿ ಚಿಂಚನೂರ್, ಶರಣಪ್ಪ ಕಡದಿನ್ನಿ, ಗ್ರಾಮ ಲೆಕ್ಕಾಧಿಕಾರಿಗಳಾದ ಪ್ರಕಾಶ್ ನಾಯಕ್, ಮಂಜುನಾಥ್ ಭೂಮನ್ನವರ, ನೀರಾವರಿ ನಿಗಮದ ಅಧಿಕಾರಿಗಳು, ಹುಕ್ಕೇರಿ ತಾಲೂಕು ಕಂದಾಯ ಇಲಾಖೆಯ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು. ವರದಿ ನೀಲೇಶ್ ಜಗಜಂಪಿ. 5.9 ಕೆಎಂಸಿ ಸ್ಟೋರ್ ಆದರೆ ಡ್ಯಾಮ್ ಫುಲ್ ಆಗುತ್ತೆ. ಮತ್ತು ಇನ್ಫ್ಲೋ ಇರೋದು 500-640 ಕ್ಯೂಸೆಕ್ಸ್ ಇದೆ. ಅದು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಮುಂದೆ ಫ್ಯೂಚರು ಮತ್ತು ನೀರು ಬರೋ ಮಳೆ ಬರೋ ಚಾನ್ಸಸ್ ಇರೋದ್ರಿಂದ ಅದು ಕುಷನ್ ಇಟ್ಕೊಂಡ್ಬಿಟ್ಟು ನಾವು ಈಗ ನೀರನ್ನ ಒಂದು 200-500 ಕ್ಯೂಸೆಕ್ಸ್ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದೆ ನದಿ ಪಾತ್ರಕ್ಕೆ ಬಿಡ್ತಾ ಇದ್ದೀವಿ. ಅದೇ ರೀತಿ 100 ಕ್ಯೂಸೆಕ್ಸ್ ನಮ್ಮ MRBC ಮುಂದಿನ ಮಳೆಗಳು ನೋಡ್ಕೊಂಬಿಟ್ಟು ಔಟ್ಫ್ಲೋನ ನಾವು ಈಗ ಹಿಂದೆ ಬರೋಂಥ ನದಿ ಮಳೆ ನೀರಿನ ಪ್ರಕಾರ ನೋಡ್ಕೊಂಬಿಟ್ಟು ನಾವು ಮಾಡ್ತ ಸ್ಟೋರ್ ಮಾಡ್ಕೊಂತೀವಿ. ಈಗ ಎಷ್ಟು ಗೇಟನ್ನು ತಾವು ಈಗ ನಾವು ಎಲ್ಲ ಒಂದು 2-3 ಗೇಟ್ನ ಆಪ್ರೇಟ್ ಮಾಡ್ತೀವಿ. 3 ಗೇಟ್ ಆಪ್ರೇಟ್ ಮಾಡಿ 500 ಕ್ಯೂಸೆಕ್ಸ್ ಬ್ಯಾಲೆನ್ಸ್ ಬಿಡಬೇಕಲ್ಲ, ಹಾಗಂತ ನೀರನ್ನು ಹೊರಗಡೆ ಬಿಡ್ತಾ ಇದ್ದೀವಿ. ನಮ್ಮ ನದಿ ಪಾತ್ರದಲ್ಲಿ ಹಾಗೂ ರಕ್ಕಸ್ಕೊಪ್ಪ ಡ್ಯಾಮಿಂದ ನೀರು ಬಿಟ್ಟಿರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ನಾವು 200-500 ಕ್ಯೂಸೆಕ್ಸ್ವರೆಗೆ ನೀರನ್ನು ಹೊರಗಡೆ ಕರೆಸ್ತಾ ಇದ್ದೀವಿ. ಈ ನದಿ ಪಾತ್ರದಲ್ಲಿ ಬರುವಂಥ ಪಾಶಾಪುರ, ಬಸಾಪುರ, ಬದರ್ನಾಳ್ ಗ್ರಾಮಸ್ಥರು ಹಾಗೂ ನದಿ ದಂಡಿ ಮೇಲೆ ಏನು ಮನೆ ಮಾಡಿಕೊಂಡಿದ್ದಾರೆ, ತಾವೆಲ್ಲ ತಮ್ಮ ಸ್ವಂತ ಜೀವದ ಬಗ್ಗೆ, ಜಾನುವಾರುಗಳ ಬಗ್ಗೆ ಹಾಗೂ ತಮ್ಮ ಪ್ರಾಪರ್ಟಿಯನ್ನು ರಕ್ಷಣೆ ಮಾಡ್ಕೋಬೇಕಂತ ನಾನು ವಿನಂತಿ ಮಾಡ್ತೀನಿ. ಮಾನದೀಕ್ಷ ಅಭಿಯಂತರದ ಸೊ ಇವತ್ತು ನಾವು ನೀರು ಬಿಡುವ ಉದ್ದೇಶ ಏನಪ್ಪ ಅಂತಂದರೆ, ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಭಾಳಷ್ಟು ಹಿಂದಗಡೆ ಜಲಾನಯನ ಪ್ರದೇಶದಲ್ಲಿ ನೀರು ಮಳೆ ಆಗ್ತಾ ಇರೋದ್ರಿಂದ ಸುಮಾರು ಇವತ್ತಿನ ಡೇಟಿಗೆ 4644 ಕ್ಯೂಸೆಕ್ಸ್ ನೀರು ನಮ್ಮ ಡ್ಯಾಮ್ಗೆ ಹರಿದು ಬರ್ತಾ ಇದೆ. ಇದರಲ್ಲಿ ರಕ್ಕಸ್ಕೊಪ್ಪ ಜಲಾಶಯದಿಂದ ಬಿಟ್ಟಂತಹ 300-500 ಕ್ಯೂಸೆಕ್ಸ್ ನೀರು ಕೂಡ ಸೇರಿದೆ. ಈಗಾಗಲೇ ಇವತ್ತಿನ ಪೇಪರ್ನಿಂದ ತಾವು ಬಂದಿರೋ ನೋಡಿರೋ ಹಾಗೆ ಹಿಂದ್ಗಡೆ ಇರುವಂಥ ಜಮೀನುಗಳು ಜಲಾವೃತಗಳಾಗ್ತಾ ಇದ್ದಾವೆ. ಸೊ ಇದು ಮುಂದೆ ಫ್ಲಡ್ಡಿಂಗ್ ಆಗಬಾರೋ ಅನ್ನೋ ಲೆಕ್ಕಕ್ಕೆ ನಾವು ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಇವತ್ತು ನಾವು ಈ ಡ್ಯಾಮ್ನಿಂದ 2 ಕ್ಯೂಸೆಕ್ಸ್ ಇಟ್ಟಿದ್ದೀವಿ. ಇದು ಬರಬರ್ತಾ ನೀರನ್ನು ಇಟ್ಕೊಂಡು ನೋಡ್ಕೊಂಡು ನಾವು ಮಕ್ಕಳನ್ನ ಹೆಚ್ಚು ಕಡಿಮೆ ಮಾಡ್ಕೊಂಡು ಇರ್ತದೆ. ಸೊ ಇದನ್ನು ಕೇವಲ ಯಾಕಪ್ಪ ಅಂದರೆ ಹೋಗಿ 2019ರಲ್ಲಿ ಬಂದಂತಹ ಫ್ಲಡ್ ನೋಡಿದಲ್ಲಿ ನಾವು ರಿಸರ್ವೈರಲ್ಲಿ ಭಾಳಷ್ಟು ನೀರು ಇಟ್ಕೊಂಡು ಒಂದೇ ಸಲಕ್ಕೆ ನಾವು ನದಿ ಪಾತ್ರ ನೀರು ಬಿಟ್ಟಲ್ಲಿ ಮುಂದೆ ಬರುವ ಹಳ್ಳಿಗಳಲ್ಲಿ ಎಲ್ಲೆಲ್ಲೂ ಕೂಡ ಪ್ರವಾಹದ ಭೀತಿ ಎದುರು ಸಂಭವ ಬಹಳ ಇರ್ತದೆ. ಸೊ ಇವತ್ತು ನಾವು ಸಣ್ಣ ಪ್ರಮಾಣದಲ್ಲಿ ನೀರನ್ನು ಬಿಟ್ಟಿದ್ದೀವಿ. ಸೊ ಮುಂಬರುವ ದಿನಗಳಲ್ಲಿ ನೀರನ್ನು ಇಟ್ಕೊಂಡು ನೋಡೋದು ನಾವು ಜಾಸ್ತಿ ಮಾಡ್ತಿದ್ವಿ. ಎಲ್ಲ ಈ ನದಿ ಪಾತ್ರದಲ್ಲಿ ಬರ್ತಕ್ಕಂಥ ಇಲ್ಲಿಂದ ಗೋಕಾಕ್ವರೆಗಿನ ಬರ್ತಕ್ಕಂಥ ಎಲ್ಲ ನದಿ ಗ್ರಾಮಗಳ ಜನರಲ್ಲಿ ಅವರು ಮನವಿ ಮಾಡ್ಕೋದು ಏನಂದರೆ ತಮ್ಮಲ್ಲಿ ಹೊಲಗಳಲ್ಲಿ ಏನು ಹಾಕ್ಕೊಂಡು ಪಂಪ್ಸೆಟ್ಗಳು ಹೆಚ್ಚು ನೀರು ಬರೋದ್ರಿಂದ ಜಲವೃತವಾಗುವಂಥ ಸುತ್ತಮುತ್ತಲು ಭಾಳಷ್ಟು ಇರೋದರಿಂದ ನಾವು ಅವುಗಳನ್ನ ಸುರಕ್ಷಿತ ಸ್ಥಳದಲ್ಲಿ ಇಟ್ಕೊಂಡು ಮಾಡಿಕೊಂಡು ತಮ್ಮ ತಮ್ಮಕ್ಕೆ ಸಂಬಂಧಪಟ್ಟ ಅಲ್ಲಿರಲ್ಲೇ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಇರ್ಬೋದು ಅಥವಾ ಅವೆಲ್ಲ ತಾವೆಲ್ಲ ಗಮನವನ್ನು ತಾವು ಮಾಹಿತಿ ನೀಡ್ತಾ ಇದ್ದಲ್ಲಿ ನಮ್ಮ ಈ ತಾಲೂಕು ಮಟ್ಟದ ಪ್ರಭಾವವನ್ನು ತಂಡ ಏನಿದೆ ನಾವು ಕಾರ್ಯಪ್ರಮುಖವಾಗಿ ತಮಗೆ ನೀಡಬೇಕಾದೆಲ್ಲ ಸೌಲಭ್ಯ ನಾವು ನೀಡಬಹುದಾಗಿರ್ತದೆ. ಸೊ ಇದೊಂದು ವಿನಂತಿ ಮೇರೆಗೆ ತಾವು ಆದಷ್ಟು ಜಾಗ್ರತೆ ವಹಿಸಬೇಕಂತ ಅನಿಸ್ತಾ.